ಈ ಸಬ್ ಇನ್ಸ್ಪೆಕ್ಟರ್ ನೇಮಕದ ಹಗರಣದ ತನಿಖೆ ಮುಂದುವರಿಯುತ್ತಿದ್ದಂತೆಯೇ ಇನ್ನಷ್ಟು ಅಧಿಕಾರಿಗಳು ತಗಲಾಕೋತಾ ಇದ್ದಾರೆ ಸಿ ಐ ಡಿ ಗಾಳಕ್ಕೆ ಈಗ ದೊಡ್ಡ ಅಧಿಕಾರಿಗಳು ಬೀಳುತ್ತಿದ್ದಾರೆ ದೊಡ್ಡವರೆಂದರೆ ಡಿ ವೈಎಸ್ ಪಿ ಲೆವೆಲ್ ಇದು ದೊಡ್ಡವರು ಇವರ ಪ್ರಕಾರ ಇವರೇ ದೊಡ್ಡವರಾಗಿ ಬಿಟ್ಟರೆ ಡಿ ವೈಎಸ್ ಪಿ ಆದರೆ ಎಷ್ಟು ಹುದ್ದೆ ಇದೆ ಡಿಪಾರ್ಟ್ಮೆಂಟಲ್ಲಿ ಅಡಿಷ್ನಲ್ ಎಸ್ ಪಿ ಇದೆ ಎಸ್ ಪಿ ಇದೆ ಡಿ ಐ ಜಿ ದೇ ಐ ಜಿ ದೇ ಎ ಡಿ ಜಿ ದೇ ಡಿ ಜಿ ದೇ ಡಿ ಜಿ ಐ ಜಿ ಇದೆ ಅವೆಲ್ಲ ದೊಡ್ಡ 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 ಪೋಸ್ಟ್ಗಳು ಸಣ್ಣ ಪೋಸ್ಟ್ಗಳು ದೊಡ್ಡ ಕುಳಗಳಂತೆ ಯಾವ ದೊಡ್ಡದೋ ಎಲ್ಲ ಪಡೆದವಲ್ಲ ಇವು ಇವು ಚೋಟೆ ಮೀನುಗಳು ಇಷ್ಟು ದಿನ ಅಭ್ಯರ್ಥಿಗಳು ಮಧ್ಯವರ್ತಿಗಳು ಮೇಲ್ವಿಚಾರಕರನ್ನ ಬಂಧಿಸಿ ವಿಚಾರಣೆ ಮಾಡ್ತಿದ್ದವ್ರೀಗ ಕಲಬುರಗಿಯಲ್ಲಿ ಇವತ್ತು ಸಿ ಐ ಡಿನವರು ಲಿಂಗಸುಗೂರ್ ಡಿ ಪಿ ಮಲ್ಲಿಕಾರ್ಜುನ ಸಾಲಿ ಅನ್ನೋರನ್ನ ಮತ್ತು ಬೆರಳಚ್ಚು ವಿಭಾಗದ ಸಿ ಪಿ ಐ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಆನಂದ್ ಮೇತ್ರಿ ಅನ್ನೋರನ್ನ ಬಂಧಿಸಿದೆ ನಾಲ್ಕು ದಿನಗಳ ಹಿಂದಷ್ಟೇ ನಿವೃತ್ತಿಯಾಗಿದ್ದ ಡಿ ವೈಎಸ್ ಪಿ ಮೊಬೈಲನ್ನು ಏಪ್ರಿಲ್ ಇಪ್ಪತ್ತೆಂಟರಂದೇ ಸಿ ಐ ಡಿ ತನ್ನ ವಶಕ್ಕೆ ಪಡ್ಕೊಂಡಿದೆ ಅವರು ಮುಂದಿನ ಚುನಾವಣೆಯಲ್ಲಿ ಜೇವರ್ಗೀಯ ಕಾಂಗ್ರೆಸ್ ಅಭ್ಯರ್ಥಿಯಾಗಲು ತಯಾರು ನಡೆಸಿದ್ದರು ಅಂತ ಇದ್ದಾರೆ ಜೇವರ್ಗಿ ಕಾಂಗ್ರೆಸ್ ಅಭ್ಯರ್ಥಿ ಓಕೆ ಆಲ್ ರೈಟ್ ಕಾಂಗ್ರೆಸ್ ತಯಾರಿ ನಡೆಸಿದ್ದರು ಏ ಕಾಂಗ್ರೆಸ್ ಅವರು ಇಲ್ಲ ಇಲ್ಲ ನಮ್ದೇನಿಲ್ಲಪ್ಪ ಅಂದ್ಬಿಡ್ತಾರೆ ಹಂಗಂತ ಹೌದು ಅಂದ್ಬಿಡ್ಬೇಕು ಎಲ್ಲರೂ ಇವ್ರು ಹೇಳಿದ ತಕ್ಷಣ ಇದೆಲ್ಲ ಇವರೇ ಮಾಡಿರೋದು ಅಂತ ಹೌದು ಅಂದ್ಬಿಡ್ಬೇಕು ಕಾಂಗ್ರೆಸ್ ಅಭ್ಯರ್ಥಿ ಅಂತಲ್ರಿ ಇವರು ಮೋಸ್ಟ್ಲಿ ಅಂತ ನಮ್ಗೆ ಸಮಾಧಾನ ನಮ್ಗೆ ಗೊತ್ತೇ ಇಲ್ಲ ಹೇಳಿರಲಿಲ್ಲ ಇಲ್ಲ ನಾವು ಹೇಳಿದ್ವಿ ಅವ್ರಿಗೆ ಮಾಡಿಲ್ಲ ಅಭ್ಯರ್ಥಿಗೆ ತಯಾರಿ ನಡೆಸಿದ್ರು ಅಂದರೆ ಅರ್ಥ ಬಹಳ ಸರಳ ಈ ರೀತಿಯ ವಿಷದ ಹಾವುಗಳು ನಿಮ್ಮ ಎಲ್ಲ ಪಕ್ಷಗಳಲ್ಲೂ ಗು ತೂತ ಮಾಡ್ಕೊಂಡು ಒಳಗೆ ಸೇರ್ಕೊಂಡಿವೆ ಹುತ್ತಗಳು ಬೆಳೆ ಹಾಂ ಅದು ಯಾವ್ಯಾವಾಗ ಯಾವ್ಯಾವ ಹುತ್ತದಿಂದ ಯಾವ್ಯಾವ ಹಾವು ಯಾರ್ಯಾರದು ಬರುತ್ತೋ ಗೊತ್ತಿಲ್ಲ ಅಷ್ಟೇ ನಿಮ್ಮಲ್ಲಿ ಎಲ್ಲ ಪಾರ್ಟಿನಲ್ಲೂ ಇಂಥ ಹಾವುಗಳಿವೆ ಏನೂ ಅನುಮಾನ ಇಲ್ಲ ಅಂಥ ಹಾವುಗಳನ್ನು ಸಾಕುವ ಭ್ರಷ್ಟ ರಾಜಕೀಯ ವ್ಯವಸ್ಥೆಯಲ್ಲಿರುವುದೇ ದೊಡ್ಡ ಹುತ್ತಗಳ ರೂಪದಲ್ಲಿ ಕಾಣಿಸುವ ರಾಜಕೀಯ ಪಕ್ಷಗಳು ತುಂಬ ಜನ ಇದ್ದಾರೆ ಸರ್ ಹಾವಡಿಗರಿದ್ದಾರೆ ಅವರೇ ಹಾವುಗಳು ಯಾವಾಗ ಗೊತ್ತು ಇನ್ನೇನು ಮತ್ತೆ ಹೇಳಿ ಯಾವ ರಾಜಕೀಯ ಪಕ್ಷ ನೋಡಿದ್ರು ಬರೀ ಇದೇ ಗ್ರಾಚಾರ ಜನರ ಮುಂದೆ ಮಾತ್ರ ಎಲ್ಲರದ್ದು ಒಂದೇ ಭಾಷಣ ಒಂದೇ ಭಾಷಣ ಸರಿ ಈ ಸಿ ಪಿ ಐ ಇಬ್ಬರು ಐಗಳು ಸಹ ಈ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಎಕ್ಸ್ಟ್ರಾ ಇನ್ನೂ ಎರಡು ಅಂತ ಈ ಬಂಧಿತ ಸಿ ಪಿ ಐ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀ ಆನಂದ ಮೇತ್ರಿ ನಾಲ್ವರು ಅಭ್ಯರ್ಥಿಗಳ ನೇಮಕಕ್ಕೆ ಎರಡು ಕೋಟಿ ರೂಪಾಯಿ ಹಣವನ್ನು ಪಡೆದಿದ್ದರು ಎನ್ನಲಾಗ್ತಾ ಇದೆ ಆರೋಪ ಆದರೆ ಆರ್ ಡಿ ಪಾಟೀಲ್ ಇಪ್ಪತ್ತೈದು ಲಕ್ಷ ನೀಡಿ ಉಳಿದ ಹಣವನ್ನು ಅವ್ರು ನೀಡದೇ ಸತಾಯಿಸ್ತಿದ್ದರಂತೆ ಅವ್ರಿಗೆ ಇಪ್ಪತ್ತೈದು ಲಕ್ಷ ಕೊಟ್ಟು ಇನ್ನು ಉಳಿದಿದ್ದು ನೀವು ಕೊಟ್ಟಿಲ್ಲ ಹ್ಞೂ ಬಿಡ್ತಾರಾ ಹಾಂ ಒಡಕಂಡು ನೀನು ಚೆನ್ನಾಗಿರು ನಾನು ಚೆನ್ನಾಗಿರ್ತೀನಿ ಇಬ್ಬರು ಹೊಡ್ಕಂಡಿರಣ ಅಂತ ಎಷ್ಟು ರಾಜಕಾರಣಿಗಳು ಈ ಥರ ಅಡ್ಜಸ್ಟ್ಮೆಂಟ್ ರಾಜಕಾರಣದಲ್ಲಿ ಹೊಡ್ಕಂಡು 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 ನಿಂದ ನಾ ಹೇಳಬೇಡ ನಂದು ನೀ ಹೇಳಲ್ಲ ಅಂತ ಬದುಕಿಲ್ ಎಲ್ಲರೂ ಚೆನ್ನಾಗಿ ರಾಜ್ಯದಲ್ಲಿ ಚೆನ್ನಾಗಿ ಎಷ್ಟು ರಾಜಕಾರಣಿಗಳು ಬದುಕಿಲ್ವಂತೆ ಈ ಅಡ್ಜಸ್ಟ್ಮೆಂಟ್ ಒಳಗಡೆ ಅಣ್ಣ ನೀನು ಬಂದಾಗ ಐದು ವರ್ಷ ನೀವು ಹೊಡ್ಕ ನಾವು ಸುಮ್ಮನೆ ಆಚೆ ಹೇಳ್ತಾ ಇರ್ತೀವಿ ಏ ಇವ್ರು ಸರಿ ಇಲ್ಲ ಅಂತ ಹೇಳ್ತೀವಿ ಸುಮ್ಮನೆ ನೀವು ಹೊಡ್ಕತಾ ಹೋಗೋ ನಾವು ಬಂದಾಗ ನಾವು ಹೊಡ್ಕತೀವಿ ಆಗಿಲ್ವಾ ಇಲ್ಲಿ ಮತ್ತು ಇವರು ಇಪ್ಪತ್ತೈದು ಲಕ್ಷ ಕೊಟ್ಬಿಟ್ಟು ಒಂದು ಕಾ ಮುಕ್ಕಾಲು ಕೋಟಿ ಎತ್ತಿ ಇಟ್ಕೊಂಡ್ರೆ ಬಿಡ್ತಾರ ಯಾರು ಯಾರು ಬಿಡ್ತಾರ ಈ ವಿಚಾರ ಆರ್ ಡಿ ಪಾಟೀಲು ಬಾಯ್ ಬಿಟ್ಟರು ಮತ್ತು ಬಿಸ್ನೆಸ್ ಲಾಸು ಸರದ ಮಾರ್ಚ್ ಎಂಡಿಂಗಲ್ಲಿ ಬ್ಯಾಲೆನ್ಸ್ ಶೀಟ್ ಮಾಡಿದಾಗ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಬರಲ್ವೇ ಸಚಿನ್ಗೆ ಅಂಟಿಸಿಪೇಟೆಡ್ ರೆವಿನ್ಯೂ ನಿರೀಕ್ಷಿತ ಕಂದಾಯ ಇದು ಸಂಗ್ರಹ ಎಷ್ಟು ಅಂತ ಒಂದು ಒಂದು ಇರುತ್ತೆ ಲೆಕ್ಕಾಚಾರ ನಮಗಳಿಗೆ ನಿರೀಕ್ಷಿತ ಸಂಗ್ರಹ ಇಷ್ಟಾಗ್ಬೋದು ಇನ್ಕಮ್ ಟ್ಯಾಕ್ಸ್ ಅವ್ರು ಹೇಳ್ತಾರೆ ನಿರೀಕ್ಷಿತ ಸಂಗ್ರಹದ ಅದಾದ್ಮೇಲೆ ಟ್ಯಾಕ್ಸೇ ಕಟ್ಬಿಡಿ ಪೋಸ್ಟು ಅಂತ ಅವರು ಅಯ್ಯ ಬಂದ್ಕೋತೀವಿ ಅದು ಫೇಲ್ ಆಗಿಬಿಟ್ರೆ ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ಲಾಭ ಮತ್ತು ನಷ್ಟದ ಲೆಕ್ಕಾಚಾರ ಬ್ಯಾಲೆನ್ಸ್ ಶೀಟಲ್ಲಿ ಏನಾಗುತ್ತೆ ತಪ್ಪು ಚೆನ್ನಾಗಿ ಕಾಣಲ್ಲ ಬ್ಯಾಲೆನ್ಸ್ ಶೀಟು ಹೌದು ಇವರು ಹೇಳಿದ್ರು ಸಾರ್ ಎರಡು ಕೊಡ್ತೀನಿ ಅಂತೇಳಿ ಒಂದು ಮುಖ ಖಾಲಿ ನಾ ಇಪ್ಪತ್ತೈದು ಲಕ್ಷ ಕೋಟಿ ಒಂದು ಮುಖಾಲು ಯಾವರ್ಸ್ಬಿಟ್ರು ನಾನು ಅಂತ ಅಂದರೆ ಅವರು ಯಾಕೆ ಹೇಳಿರ್ತಾರೆ ಅಂದರೆ ನನ್ನ ಪಾತ್ರ ಬರೀ ಇಪ್ಪತ್ತೈದು ಲಕ್ಷದ್ದು ಸಾರ್ ಜಾಸ್ತಿ ಇಲ್ಲ ಒಂದು ಮುಕ್ಕಾಲು ಕೋಟಿ ಲಾಭ ಆ ಪಾರ್ಟಿ ಅಲ್ಲಿದೆ ಸಾರ್ ಅಂತ ಅಂದರೆ ಇಷ್ಟೇ ಇಷ್ಟೇಷ್ ತಿಂದಿರೋದು ಸರ್ ಹೆಸಿಗೆ ಚಿಕಾಬಿಟ್ಟು ಹೆಸ್ಗೆ ತಿಂದಿರೋರು ಎಲ್ಲೆಲ್ಲೋ ಇದ್ದಾರೆ ಸರ್ ಹಾಗೆ ಸರಿ ಈ ವಿಷಯ ಗೊತ್ತಾಯಿತು ಈಜಾನೆ ಐ ಜಿ ಪಿ ಕೆ ಎಸ್ ಆರ್ ಪಿ ದೈಹಿಕ ಪರೀಕ್ಷಾ ಪ್ರಕ್ರಿಯೆಯಿಂದ ಆನಂದ ಮೈತ್ರಿಯನ್ನು ಅವ್ರು ಹೊರಗಿಟ್ಟಿದ್ರಂತೆ ವೆರಿ ಗುಡ್ ಅಂತ ಹೇಳಲಾಗ್ತಿದೆ ಈಗ ಅದನ್ನು ಐ ಜಿ ಪಿ ಮಾಡಿದರೆ ಡ್ಯಾಮ್ ಗುಡ್ ಬಟ್ ಈ ವಿಚಾರ ತಲುಪಿದ ಮೇಲೆ ಐ ಜಿ ಪಿ ಅವರನ್ನು ದೈಹಿಕ ಪರೀಕ್ಷಾ ಪ್ರತಿಕ್ರಿಯೆಯಿಂದ ಪ್ರಕ್ರಿಯೆಯಿಂದ ಆಚೆ ಇಟ್ಟು ಸುಮ್ಮನಾಗಿದ್ರೆ ದಿ ಮಿಸ್ಟೇಕ್ ಹ್ಯಾಸ್ ಬಿನ್ ಡನ್ ಬೈ ದಿ ಐ ಜಿ ಪಿ ಆಲ್ಸೋ ಹೇಗೆ ಸರ್ ಈ ಶುಡ್ ಅವ್ರ ರಿಟರ್ನ್ ಇನ್ ಇಂಟರ್ನಲ್ ಡಿಪಾರ್ಟ್ಮೆಂಟ್ನ ಮೆಮೋ ಕೊಡಬೇಕು ನೋಟ್ ಹಾಕ್ಬೇಕಾಗಿತ್ತು ಒಂದು ಐ ಸಸ್ಪೆಕ್ಟ್ ಸಮಥಿಂಗ್ ಇಸ್ ಗೋಯಿಂಗ್ ಆನ್ ಏನೋ ಆಗ್ತಾ ಇದೆ ಇದ್ರೊಳಗಡೆ ಹೆನ್ಸ್ ಹಾವ್ ಟೇಕನ್ ದಿಸ್ ಆಕ್ಷನ್ ಆಗೋನ್ ಹೇಗೆ ಇಟ್ ಸಚ್ ಎ ಪರ್ಸನ್ ಹಾಕ್ಬೇಕಿತ್ತು ನೋಟನ್ನ ನಾನು ನಾನು ಒಳ್ಳೆಯವನ್ನ ಹಾಕ್ಬಿಡ್ತೀನಿ ಅಂತ ಅವ್ರು ಎತ್ತಿಟ್ಬಿಟ್ಟು ಪ್ರಯೋಜನ ಇಲ್ಲ ಅದರಿಂದ ಬೆಂಗಳೂರಿನ ಕುಂಬಳಗೋಡು ಠಾಣೆ ಕಾನ್ಸ್ಟೇಬಲ್ ಸೋಮನಾಥ್ ಹಿರೇಮಠ್ ಅವರನ್ನು ಸಿ ಐ ಡಿ ಬಂಧಿಸಿದ್ದಾರೆ ನಿನ್ನೆಯಷ್ಟೇ ವರ್ಗಾವಣೆಯಾಗಿದ್ದ ಡಿ ಎಸ್ ಪಿ ಆರ್ ಶಾಂತಕುಮಾರ್ ಅಂತೆ ಮತ್ತು ಡಿ ಜಿ ಪಿ ಅಮೃತ್ ಪಾಲ್ ಅಂತ ಯಾರಿದ್ದಾರೆ ಅಂದರೆ ನೇಮಕಾತಿ ವಿಭಾಗದ ಮುಖ್ಯಸ್ಥರಾಗಿದ್ದರು ಅವರ ಆಪ್ತ ಸಹಾಯಕ ಮತ್ತು ಇಬ್ಬರು ಇನ್ಸ್ಪೆಕ್ಟರ್ಗಳನ್ನು ಸಿ ಡಿ ಈಗ ಒಳಪಡಿಸ್ಕೊಂಡಿದೆ ಕೆಲವೊಂದು ದಾಖಲೆಗಳನ್ನು ಪಡ್ಕಂಡಿದ್ದಾರೆ ಪಡ್ಕಳಿ ಪರೀಕ್ಷಾ ಕೇಂದ್ರ ನಿಗದಿ ಅಕ್ಕಪಕ್ಕ ರಿಜಿಸ್ಟರ್ ನಂಬರ್ ಬರುವಂತೆ ಡೀಲ್ ಓ ಎಂ ಆರ್ ಶೀಟನ್ನು ತಿದ್ದು ಮಾಡುವಂಥ ತಿದ್ದುಪಡಿ ಮಾಡುವಂಥ ಕೃತ್ಯಗಳ ಸಂಬಂಧದಲ್ಲಿ ಮಾಹಿತಿಗಳಂತ ಕೋತಾ ಇದ್ದಾರೆ ಭಾಳ ಸರಳವಾಗಿ ಎತ್ಕೋಬೇಕು ಈ ಮಾಹಿತಿನ ಐವತ್ತೈದು ಸಾವಿರ ಚಿಲ್ಲರೆ ಜನ ಈ ಎಕ್ಸಾಮ್ ಬರೆದಿದ್ದಾರೆ ಕರೆಕ್ಟ್ ಹೌದು ಹೌದಲ್ಲ ಎಸ್ ಕಂಡು ಕಂಡು ಕಡೆ ಪರೀಕ್ಷಾ ಕೇಂದ್ರಗಳು ಯಾಕೆ ನಿಗದಿ ಆಗ್ತಾ ಇದೆ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಏನು ಲಕ್ಷಾಂತರ ಮಕ್ಕಳಿದೆ ಆರು ಲಕ್ಷ ಎಸ್ ಸಿನಲ್ಲಿ ಎಂಟು ಲಕ್ಷ ಪಿ ಸಿನಲ್ಲಿ ಅಂತ ಇದೆ ಅಂದರೆ ಇನ್ನು ಎಲ್ರಿ ಮಾಡೋದು ನಾವು ಓನ್ಬೋದಿತ್ತು ಕರೆಕ್ಟ್ ಎಸ್ ಒಂದೊಂದು ಡಿಸ್ಟ್ರಿಕ್ಟ್ ಒಂದು ಎರಡು ಎರಡು ಸಾವಿರ ಜನ ಇದ್ರು ಏನಕ್ಕೆ ಕಂಡು ಕಂಡು ಕಡೆ ಎಲ್ಲ ಪ್ರೈವೇಟ್ ಸ್ಕೂಲ್ಸ್ ಎಲ್ಲ ನೀವು ಮಾಡಬೇಕು ಒಂದೇ ಕಡೆ ಮಾಡಿಬಿಡ್ಬೋದು ಯಾಕೆ ಮಾಡೋಕ್ಕಾಗಲ್ಲ ನಂಬರ್ ಒನ್ ನಂಬರ್ ಟು ಒಂದು ವೇಳೆ ನೀವು ಮಾಡಿದ್ರಿ ಅಂತಲೇ ಇಟ್ಕೊಳ್ಳೋಣ ಲಾಜಿಸ್ಟಿಕ್ಸ್ ಪರ್ಪಸ್ಸಲ್ಲಿ ಓಡಾಡೋದು ಕಷ್ಟ ಆಗುತ್ತೆ ನೋ ಎ ಇಂದ ಪ್ರಾರಂಭವಾಗುವ ಅರುಣ್ ಬಡಿಗೇರ್ ನಂಬರು ಆರಿಂದ ಪ್ರಾರಂಭವಾಗುವ ಆಲ್ಫಾಬೆಟಲ್ಲಿ ರಂಗನಾಥ ನಂಬರ್ ಹೇಗೆ ಪಕ್ಕ ಪಕ್ಕ ಬರುತ್ತೆ ಚಾನ್ಸ್ ಚಾನ್ಸೇ ಲಿಂಗ ಬರುತ್ತೆ ಪಕ್ಕ ಪಕ್ಕ ಬರೋಕ್ಕೆ ಚಾನ್ಸೇ ಹೇಗಾಗುತ್ತೆ ಹೊಯಮ್ ಆರ್ ಶೀಟನ್ನು ಬಿಡಿ ಅದು ಅಲ್ಟಿಮೇಟ್ ಅದು ಅದಂತಿದ್ದು ಅದಿದ್ದು ಕೆಲಸ ಅದಕ್ಕಿಂತ ಸುಪ್ರೀಮ್ಲಿ ಅಲ್ಟಿಮೇಟ್ ಬ್ಲೂಟೂತು ಅದೇ ನೀಲಿ ಅಲ್ಲು ಇವ್ರದ್ದು ಜಾಗ ನೇಮಕಾತಿ ವಿಭಾಗದಲ್ಲಿ ಒಂಬೈನೂರ ಅಭ್ಯರ್ಥಿಗಳ ಪರೀಕ್ಷಾ ಕೇಂದ್ರ ಜಾಗ ಫಿಕ್ಸ್ ಮಾಡಿರೋದು ಗೊತ್ತಾಗಿದೆಯಂತೆ ಹೇಗೆ ಮಾಡ್ತೀರಿ ಅದ್ರಿಗೆ ಪರೀಕ್ಷಾ ಕೇಂದ್ರವನ್ನು ಹೇಗೆ ಫಿಕ್ಸ್ ಮಾಡ್ಕೊಡ್ತೀರಿ ಅವ್ರಿಗೆ ಒಂದು ಕೆಲಸ ಮಾಡ್ಬೋದಾಗಿತ್ತು ಇಷ್ಟೆಲ್ಲ ಕಷ್ಟಪಡೋ ಮನೆಗೆ ಪೇಪರ್ ಕೊಟ್ಬಿಟ್ಟು ಬರ್ಕೊಂಡು ಬೆಳಗ್ಗೆ ತಂದು ಬಿಡುತ್ತಲ್ಲ ಇಷ್ಟೆಲ್ಲ ಕಸರ ಕಸರತ್ ಮಾಡೋ ಬದಲು ಬ್ಲೂ ಟೂತು ಎಲ್ಲೋ ಬೋನು ಅನ್ಕೊಂಡು ಯಾಕೆ ಸಾಯ್ತೀರಿ ಸುಮ್ಮನೆ ಒಳ್ಳೆ ಹೆಂಗಿದ್ರು ಹೆಸಗೆ ತಿನ್ನೋದು ಅಂತ ಆಗಿದೆ ಅದು ನೇರವಾಗಿ ತಿಂದ್ರೆ ಆಯ್ತಪ್ಪ ಹೇಸಿಗೆಗೆ ಸಿಹಿಯ ಕವಚವನ್ನು ಹೊದಿಸಿ ತಿಂದರೆ ಹೆಸ್ಗೆ ಅಲ್ವಾ ಭ್ರಷ್ಟ್ರನ್ನ ಹೆಂಗೆ ಹೇಳಬೇಕು ಅಂತಂದರೆ ಕಂಡು ಕಂಡು ಕಡೆ ಹೇಳಬೇಕು ಇನ್ನೊಬ್ಬ ಭ್ರಷ್ಟ ಹೆಸಿಗೆ ತಿಂದವನು ಹೆಸಿಗೆ ತಿಂದವನು ಅಂತ ಹೇಳಬೇಕು ಚುಚ್ಚಿ ಚುಚ್ಚಿಗಳು ಅವ್ರುಗಳು ನನಗೆ ಸಾಕಿ ಬದುಕು ಅನ್ನಿಸ್ಬಿಡ್ಬೇಕು ಅವ್ರುಗಳಿಗೆ ಇನ್ನು ಪಿ ಎಸ್ ಐ ಹುದ್ದೆಗೆ ಆಯ್ಕೆಯಾಗಿದ್ದ ಐನೂರ ನಲವತ್ತೈದು ಅಭ್ಯರ್ಥಿಗಳಲ್ಲಿ ಇಪ್ಪತ್ತೈದು ಮಂದಿ ಇನ್ ಸರ್ವಿಸ್ನವರು ಇವರು ಎಂಟು ಮಂದಿ ಅಕ್ರಮದಲ್ಲಿ ಸಿಗಾಕೊಂಡಿದ್ದಾರೆ ಇನ್ನು ಹಲವರು ಸಿಕ್ಬಿಡ್ಬೋದು ಅಂತಿದ್ದಾರೆ ಸಿಗ್ ಬಿದ್ದಿರ್ಬೋದು ಹೇಳಕ್ಕೆ ಏನಾಗುತ್ತೋ ಗೊತ್ತಿಲ್ಲ ಬಟ್ ಈ ರೀತಿ ಇನ್ಫಾರ್ಮನ್ನು ಹಾಕೊಂಡು ಇದರಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿವಾಲ್ವ್ ಆಗುವಂಥದ್ದಾದ್ರೆ ದೀರ್ಘಕಾಲದ ಹಿಂದೆ ನನಗೆ ನೆನಪಿದೆ ಹೆಂಗೆ ಸ್ಟಾರ್ಟ್ ಆಯಿತು ಅಂತ ಹೇಗೆ ಸರ್ ಹಿಂದೆ ಇರಲಿಲ್ಲ ಈ ವ್ಯವಸ್ಥೆ ಓಕೆ ಭಾಳ ಕಾನ್ಸ್ಟೇಬಲ್ಗಳು ನಾನು ಡಿ ಜಿ ಆಫೀಸ್ಗೆ ಕಮಿಷನರ್ ಆಫೀಸ್ಗೆಲ್ಲ ಕ್ರೈಮ್ ರಿಪೋರ್ಟ್ ಮಾಡೋಕ್ಕೆ ಹೋಗ್ತಿದ್ದಾಗ ನನ್ನ ಮುಂದೆನೇ ಬಂದು ಸರ್ ಜನ ಹೇಳಿದ್ದಾರೆ ಭಾಳ ಜನ ಹೇಳಿದ್ದಾರೆ ಸರ್ ನಮಗೆಲ್ಲ ಮೋಸ ಆಗುತ್ತೆ ಸರ್ ಡಿಪಾರ್ಟ್ಮೆಂಟ್ ಇಂದ ಒಂದು ಇದ್ದರೆ ಓಕೆ ನಮಗೆ ನಾವೆಲ್ಲ ತುಂಬ ಓದಿರ್ತೀವಿ ಆ ಸಂದರ್ಭದಲ್ಲಿ ನಿಧಾನವಾಗಿ ಪೊಲೀಸ್ ಕಾನ್ಸ್ಟೇಬಲ್ ಅಂತಂದ್ರೆ ಎಸ್ ಎಲ್ ಸಿ ಪೇಲು ಇವೆಲ್ಲ ನಿಲ್ಲಕ್ಕೆ ಸ್ಟಾರ್ಟ್ ಆಗ್ತಾ ಇತ್ತು ಹೌದು ಡಿಗ್ರಿ ಹೋಲ್ಡರ್ಗಳು ಎಲ್ಲ ಬರಕ್ ಸ್ಟಾರ್ಟ್ ಆಗ್ತಾ ಇತ್ತು ಅದಾದ್ಮೇಲೆ ಡಬಲ್ ಡಿಗ್ರಿ ಆಯ್ತು ಆಮೇಲೆ ಇಂಜಿನಿಯರ್ಗಳು ಹಾಕಿದ್ರು ಆಮೇಲೆ ಡಾಕ್ಟರ್ ಗಳು ಹಾಕಿದ್ರು ಅದೆಲ್ಲ ಬೇರೆ ವಿಚಾರ ಕೇಳ್ತಿದ್ರು ಬಂದು ಪದೇ 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 ಎಲ್ಲರೂ ನಮ್ಗೆ ಡಿಪಾರ್ಟ್ಮೆಂಟ್ ಒಳಗಡೆಯಿಂದ ಒಂದು ಸಣ್ಣ ಕೋಟ ಇರಬೇಕು ನಾವೆಲ್ಲ ಎಷ್ಟೆಷ್ಟು ಓದ್ಕೊಂಡ್ ಬಂದಿರ್ತೀವಿ ಅಲ್ಲೇ ಬರ್ಕೊಳ್ತೀವಿ ಎಕ್ಸಾಮ್ ನಾವು ಬರೆದ್ರೆ ತಪ್ಪಿ ಸೆಲೆಕ್ಟ್ ಆದರೆ ನಾವು ಓದಿದ್ದಕ್ಕೂ ಸರ್ಕಾ ಡಿಪಾರ್ಟ್ಮೆಂಟಲ್ಲೂ ಇರ್ಬೋದು ನಾವು ಎಸ್ ಈ ಎಲ್ಲವನ್ನು ಆಧರಿಸಿ ರಾಜ್ಯ ಸರ್ಕಾರ ಈ ಇನ್ ಸರ್ವೀಸ್ಗೆ ಒಂದು ಕೋಟಾ ತಗೊಂಬಂತು ಇನ್ ಸರ್ವಿಸ್ ಅಂದರೆ ಡಿಪಾರ್ಟ್ಮೆಂಟ್ನಲ್ಲೇ ಕೆಲಸ ಮಾಡುವವರು ಬರೀರಿ ಎಕ್ಸಾಮ್ನ ಸೆಲೆಕ್ಟ್ ಆದರೆ ಫೆಂಟಾಸ್ಟಿಕ್ ಪ್ರೊಮೋಟರ್ ಆಗಿದ್ದಾರೆ ಬಹಳ ಜನ ಒಳ್ಳೆಯವರು ಚೆನ್ನಾಗೂ ಆಗಿದ್ದಾರೆ ಪಾಪ ಬರೆದ್ರು ಅದನ್ನು ಮಿಸ್ ಯೂಸ್ ಮಾಡಿಕೊಂಡ್ರೆ ಯಾರೇನು ಮಾಡೋಣ ನೌ ಇಟ್ ಹ್ಯಾಸ್ ಟು ಬಿ ಚಾಲೆಂಜ್ ಇನ್ ಇನ್ ಸರ್ವಿಸ್ ಕೋಟಾ ಇಸ್ ರಿಕ್ವೈರ್ಡ್ ಆರ್ ನಾಟ್ ಈಗ ಅದು ನೆಕ್ಸ್ಟ್ ಕ್ವಶನ್ ಹಂಗಾರೆ ಈಗ ಇದ್ರೆ ಬೇಜಾರಾಗತ್ತೆ ಈಗ ಮನಸ್ಸಿಗೆ ಬಟ್ ಇನ್ ಈ ರೀತಿ ಅನ್ಯಾಯ ಆಗ್ತಾ ಇದ್ರೆ ಏನು ಗೊತ್ತಾಗ್ತಿಲ್ಲ ಇದು ಹಾಗಾಗಿ ಇನ್ ಸರ್ವೀಸು ಔಟ್ ಸರ್ವೀಸು ಇಲ್ಲ ಇದ್ರಲ್ಲೆಲ್ಲ ಈ ಹುದ್ದೆಗೆ ಬರಬೇಕು ಅನ್ನೋ ಲೆಕ್ಕ ಹಾಕೊಳ್ಳಿ ಸರ್ಕಾರಿ ಹುದ್ದೆಗಳಿಗೆ ಐ ಎ ಎಸ್ಸು ಕೆ ಎ ಎಸ್ ಬಿಟ್ಬಿಡಿ ತಹಸೀಲ್ದಾರ್ ಲೆವೆಲ್ವರೆಗೂ ಬಿಟ್ಬಿಡಿ ಒಂಚೂರು ಹೇಳ್ತೀನಿ ನಾನು ಐ ಪಿ ಎಸ್ಸು ಅವೆಲ್ಲ ಬಿಟ್ಬಿಡೋಣ ಕೆಳಕ್ಕೆ ಬಂದರೆ ನೀವು ಅಲ್ಲಿಂದ ಬರ್ತಿರೋದು ಯಾರು ಅತಿ ಬುದ್ಧಿವಂತರು ತಂತ್ರಜ್ಞಾನದಲ್ಲಿ ಇಂಜಿನಿಯರಿಂಗ್ ಮಾಡಿದವರೋ ಡಾಕ್ಟರ್ಗಳು ಮಾಡಿದವರೋ ಅಥವಾ ಅದ್ಭುತವಾದ ಓದ್ಕೊಂಡು ಯಾರು ಬರ್ತಾಯಿಲ್ಲ ಅಲ್ಲಿಗೆ ಆರ್ಟ್ ಡಿಗ್ರಿಗಳು ಅವು ಇವು ಮಾಡ್ಕೊಂಡಿರೋರು ನುಗ್ತಾ ಇದ್ದಾರಲ್ಲ ಹೌದು ನಿಮಗೆ ಈಗ ನೀವು ಈ ರೀತಿ ಎಕ್ಸಾಮ್ ಮಾಡೋದಾದರೆ ಯಾಕೆ ಬರಬೇಕು ಒಳ್ಳೆ ಬುದ್ಧಿವಂತಿಕೆಯ ಜನಗಳು ಅಥವಾ ಗುಡ್ ಮೈಂಡೆಡ್ ಪೀಪಲ್ಗಳು ಯಾಕೆ ಬರಬೇಕು ಅವರು ಇವ್ರು ಬರೆದಿದ್ದಾಗ ಏನಾಗುತ್ತೆ ಈ ಥರದ ಧಮಕಿ ಹಾಕೋ ಹಲ್ಕಟ್ಗಳು ಕಚಡಗಳು ಕಂತ್ರಿಗಳೆಲ್ಲ ಬಂದು ದುಡ್ಕೊಟ್ಟು ಒಳಕ್ಕೆ ಬಂದಾಗ ಏನಾಗುತ್ತೆ ನೆಕ್ಸ್ಟ್ ಸಿಸ್ಟಮಲ್ಲಿ ಅದೇ ಕರಪ್ಷನ್ ಎಕ್ಸಾಕ್ಟ್ಲಿ ಅವ್ನು ನೆಕ್ಸ್ಟ್ ಇನ್ನೊಬ್ಬರು ಅಪಾಯಿಂಟ್ಮೆಂಟ್ ಮಾಡೋಕೆ ನಮ್ಮದು ಅತ್ಯಂತ ದೊಡ್ಡ ದೂರ ಇರೋದು ಏನು ಶಿಕ್ಷಕ ಶಿಕ್ಷಣ ಇಲಾಖೆನಲ್ಲಿ ಟೀಚರ್ಸ್ ಸಾಗಕ್ಕೆ ತುಂಬ ಒಳ್ಳೊಳ್ಳೆ ಬ್ರೈನ್ಗಳೆಲ್ಲ ಟೀಚರ್ಸ್ ಆಗಕ್ಕೆ ಬರ್ತಾನೆ ಇಲ್ಲ ಅಂತ ಹೇಳ್ತಾರೆ ಹೌದು ತುಂಬ ಬಹು ದೊಡ್ಡದಾಗಿ ಹೇಳ್ತಾರೆ ಬರಲ್ಲ ಅಂತಾರೆ ಎಸ್ ಇನ್ನು ಈ ಥರದ ಜನ ತಗೊಂಬಂದು 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 ಡಿಪಾರ್ಟ್ಮೆಂಟ್ ಹಾಕೋದು ಈಗ ಒಬ್ಬ ಸಬ್ ಸಬ್ಇನ್ಸ್ಪೆಕ್ಟ್ರಾಕಿ ಬಂದವನಿಲ್ಲಿ ಆಬ್ವಿಯಸ್ಲಿ ಅವನಿಗೆ ಎರಡು ಮಿನಿಮಮ್ ಪ್ರಮೋಷನ್ ಬಂದೇ ಬರುತ್ತೆ ಅವ್ನ ಲೈಫಲ್ಲಿ ಅವನು ಇನ್ಸ್ಪೆಕ್ಟ್ರು ಡಿ ಎಸ್ ಪಿ ಲಕ್ಕಿದ್ರೆ ಅಡಿಷ್ನಲ್ ಎಸ್ ಪಿನೂ ಹಾಕ್ಬೋದು ಅಥವಾ ಈ ಜಾತಿ ಇನ್ಯಾವುದೋ ಕೋಟಾ ಪೀಠ ಬಂದರೆ ಒಂದು ಮೇಲಕ್ಕೂ ಹೋಗ್ಬೋದೇನೋ ಗೊತ್ತಿಲ್ಲ ಎಸ್ ಅವನು ಹೋಗ್ಬೋದೇನೋ ಅವನು ಏನು ಮಾಡಬೇಕು ಅವನು ಅವನು ರಕ್ತದಲ್ಲೇ ಹುಟ್ಕೊಂಬಂದಿರೋನು ಅವನು ಕಚಡಾ ಫೆಲೋ ಅವನೇನು ಮಾಡಬೇಕು ಒಂದು ಕಡೆ ಇದನ್ನು ಎನ್ಕರೇಜ್ ಮಾಡಲಿಕ್ಕೆ ಹಣದ ಧನ ಪಿಚಾಚಿಗಳಾಗೋಗಿರುವಂಥ ಈ ಕೆಟ್ಟ ದುಷ್ಟ ರಾಜಕಾರಣಿಗಳು ವ್ಯಾಪಾರಕ್ಕೆ ಇಟ್ಟಿದ್ದೀರಿ ಪೋಸ್ಟಿಂಗ್ಗಳನ್ನು ಸರ್ಕಾರಿ ಹುದ್ದೆಗಳ ಪರ್ಟಿಕ್ಯುಲರ್ಲಿ ಪೊಲೀಸು ರೆವಿನ್ಯೂ ಈ ಥರದ್ದೆಲ್ಲ ಆರ್ಟಿಒ ಟ್ರಾನ್ಸ್ಪೋರ್ಟ್ ಈ ಥರದ್ದೆಲ್ಲ ಎಲ್ಲ ಇಟ್ಟಿದ್ದೀರಿ ಡೀಲ್ಗಳು ಎಲ್ಲ ಡೀಲ್ಗಳು ಸಿಟಿನಲ್ಲಿ ಆಯಕಟ್ಟ ಸ್ಥಳದ ಡಿ ಎಸ್ ಪಿ ಆದರೆ ಒಂದು ಅರವತ್ತೈದು ಕೊಡು ಎಪ್ಪತ್ತು ಕೊಡು ಎಂಬತ್ತು ಕೊಡು ಅಂತನೋ ಅಥವಾ ಇನ್ಸ್ಪೆಕ್ಟರ್ ಆದರೆ ಮೂವತ್ತೈದು ಕೊಡು ಐವತ್ತು ಕೊಡು ನೂರು ಕೊಡು ಅಂತನೋ ಒಂದು ವರ್ಷಕ್ಕೆ ಕೊಟ್ಟ ಮೇಲೆ ರಿನ್ಯೂವಲ್ ಫೀ ಇದೆಯಂತೆ ರೀ ಒಂದು ವರ್ಷ ನೆಕ್ಸ್ಟ್ ಇನ್ನೊಂದು ವರ್ಷ ಎರಡು ವರ್ಷ ಟರ್ಮು ಸರ್ಕಾರಿ ಉದ್ಯೋಗ ಮೊದಲು ಮೂರು ಇತ್ತು ಅದು ಎರಡು ಮಾಡಿದ್ರು ಇರಲಿ ಹಾಳಾಗೋಗ್ಲಿ ಆ ಎರಡು ವರ್ಷಕ್ಕಿಗ್ ಒಂದು ವರ್ಷ ಆದ ಮೇಲೆ ಆಫೀಸರ್ ಅಲ್ಲೇ ಉಳ್ಕೋಬೇಕು ಅಂದ್ರೆ ರಿನ್ಯೂ ಫೀ ಇದೆಯಂತೆ ರಿನ್ಯೂ ರಿನ್ಯೂ ಮಾಡ್ಕೋಬೇಕು ಫ್ರೆಶ್ ಆಗಿ ದುಡ್ಡು ಕೊಟ್ಟು ಓ ಅರವತ್ತೈದು ಲಕ್ಷ ಹಾಕೋಬಿಟ್ರೆ ಎರಡು ವರ್ಷಕ್ಕೆ ಅಲ್ಲ ಅದು ಕಾಂಟ್ರಾಕ್ಟ್ ಇಂಥ ಪರಿಸ್ಥಿತಿನಲ್ಲಿ ವಾಡ್ ಯು ಎಕ್ಸ್ಪೆಕ್ಟ್ ಅದರದೇ ಕರಪ್ಟ್ ಫಿಲ್ತಿ ಗವರ್ನಮೆಂಟ್ಗಳನ್ನು ಬಿಟ್ಟು ಶಿಕ್ಷಕರಿಗಿರುವಂತಹ ರೀತಿಯಲ್ಲಿ ಇವರಿಗೆ ಇಟ್ಬಿಟ್ರೆ ಆಗಲ್ಲ ಮೋದಿ ನಾನು ಸರ್ ನಾನು ತಿನ್ನಲ್ಲ ನಾನು ತಿನ್ನೋರಿಗೆ ಬಿಡಲ್ಲ ಅಂತ ಹೇಳಿದ್ರೆ ಪ್ರಯೋಜನ ಇಲ್ಲ ಕರಪ್ಟ್ ಎಲ್ಲ ಕಡೆ ಕೆಳಗಿಳಿದು ಬಂದುಬಿಟ್ಟಿದ್ದಾರೆ ಕಂಪ್ಲೀಟ್ಲಿ ನೋ ವೇ ಯು ಕ್ಯಾನ್ ರಿಪೇರ್ ಇಟ್ ನೋ ವೇ ಫರ್ಗೆಟ್ ಇಟ್ ಮರ್ತು ಬಿಡಿ ಇದನ್ನು ಇದರ ಜೊತೆ ಕರೋನಾದಂತೆ ಅದರ ಜೊತೆಯೇ ಬದುಕುವುದನ್ನು ಕಲಿಯಿರಿ ಕರಪ್ಷನ್ ಜೊತೆಗೆ ಬದುಕುವುದು ಇದಕ್ಕಿರೋ ಏಕೈಕ ಮಾರ್ಗ ನಮ್ಮ ನಮ್ಮ ದಾರಿಯನ್ನು ನಾವು ನಾವು ಕಂಡಿಡ್ಕೋಬೇಕು ಸರ್ಕಾರವನ್ನು ಮರೆತು ಅಷ್ಟೇ ಶ್ರೀಮಂತರು ಸಿರಿವಂತರು ಚೆನ್ನಾಗಿ ದುಡ್ಡು ಮಾಡಿದ್ದೀವಿ ನಾವು ಯಾಕೆ ಸಾಯ್ಬೇಕ್ರಿ ಇಂಥದ್ರಲ್ಲಿ ಇಂತಿದ್ದರು ದೇಶ ಬಿಟ್ಟು ಓಡೋಗ್ಬಿಡ್ತಾರೆ ಮಕ್ಕಳಿಂದೆಲ್ಲ ಬೆಮ್ಮ ಎಲ್ಲರೂ ಅಲ್ಲಿ ಕಳಿಸ್ಬಿಟ್ಟು ಸೆಟ್ಲ್ ಮಾಡಿಸ್ಬಿಟ್ಟು ಅವರು ಎತ್ತ ಕಡೆಗೆ ಅಲ್ಲೊಂದು ಪಾಸ್ಪೋರ್ಟ್ ಮಾಡ್ಕೊಂಡು ನಾವು ಮಾಡ್ಕೊಂಡು ಪರಾರಾಯಿ ಅವರೆಲ್ಲ ಬೇರೆಯವ್ರು ಏನು ಮಾಡಬೇಕು ಇದು ಪರಿಸ್ಥಿತಿ ನಾಚಿಕ್ಕೆಟ್ಟ ವ್ಯವಸ್ಥೆ ಒಳಗಡೆ ನಾವು ಇನ್ನೂ ಜೀವನ ಸಾಗಿಸ್ಬೇಕಲ್ಲ ಬೇರೆ ದಾರಿ ಇಲ್ವಲ್ಲ ಎಸ್ ಕರೆ ಹಿಂದೆ ವಾಜಪೇಯಿ ಹೇಳಿದ್ರಲ್ಲ ನೀವು ಏನೇನು ಬೇಕಾರೋ ಆಯ್ಕೆ ಮಾಡ್ಕೊಂಡಿರ್ಬೋದು ಅಮ್ಮನ್ನ ದೇಶನ ನೀವು ಆಯ್ಕೆ ಮಾಡೋಕ್ಕಾಗಲ್ವಲ್ಲ ಅಂತ ಅದೇ ಹಂಗೆ ಎಸ್ ಇನ್ನು ಬೆಂಗಳೂರಿನ ಹೈಗ್ರೌಂಡ್ಸ್ ಠಾಣೆಯಲ್ಲಿ ದಾಖಲಾಗಿದೆ ಎಫ್ ನಲ್ಲಿ ಉಲ್ಲೇಖವಾಗಿದೆ ಇಪ್ಪತ್ತೆರಡು ಆರೋಪಿಗಳ ಪೈಕಿ ಇವರಿಗೆ ಹದಿನೈದು ಮಂದಿಯನ್ನು ಸಿಐಡಿ ಬಂಧನ ಮಾಡಿದೆ ಸಚಿವ ಅಶ್ವಥ್ ನಾರಾಯಣ ಸಂಬಂಧಿ ಎನ್ನಲಾದಂತಹ ಹತ್ತನೇ ರ್ಯಾಂಕ್ ಅಭ್ಯರ್ಥಿ ಕಾನ್ಸ್ಟೇಬಲ್ ಇವತ್ತು ಗೊತ್ತಾಗಿದೆ ಕಾನ್ಸ್ಟೇಬಲ್ ಕೂಡ ಅಂತ ಹೇಳಿ ನಾಗೇಶ್ ಗೌಡ್ನ ಕೂಡ ಸಿಐಡಿ ವಶಕ್ಕೆ ಪಡ್ಕೊಂಡಿದ್ದಾರೆ ಆದರೆ ನನ್ನ ಮಗ ತಪ್ಪು ಮಾಡಿಲ್ಲ ರೀ ಅಶ್ವತ್ಥನಾರಾಯಣ ಅವ್ನಿಗೆ ಸಂಬಂಧಿನೂ ಅಲ್ಲ ವ್ಯವಸಾಯ ಮಾಡೋ ನಮಗೆ ಎಂಬತ್ತರಿಂದ ತೊಂಬತ್ತು ಲಕ್ಷ ಎಲ್ಲಿಂದ ಬರಬೇಕು ಅಂತ ನಾಗೇಶ್ವರ ತಂದೆ ಸೊಬಗಯ್ಯ ಅವರು ಇವತ್ತು ಹೇಳಿಕೊಂಡಿದ್ದಾರೆ ಪಾಪ ನೋವು ಬೇಸರ ಬೇಸರ ಮಾಡಿಕೊಂಡು ಏಳನೇ ರ್ಯಾಂಕ್ ಪಡೆದಿದ್ದ ರಘುವೀರ್ ಮತ್ತು ಅರವತ್ತೆರಡನೇ ರ್ಯಾಂಕ್ ಪಡೆದಂತ ರಾಘವೇಂದ್ರ ಜಿಸಿ ಸಿಐಡಿ ಬಲೆಗೆ ಬಿದ್ದಿದ್ದಾರೆ ಕುಂಬಳಗೋಡಿನ ಚಿನಕುರ್ಕೆ ಗ್ರಾಮದ ರಾಘವೇಂದ್ರ ಬಿಜೆಪಿ ಮುಖಂಡ ಮಗನಾಗಿದ್ದು ಪಿ ಐ ಆಗೋಕೆ ಎಂಬತ್ತು ಲಕ್ಷ ನೀಡಿದ್ನಂತೆ ಇನ್ನು ಇದೇ ಗ್ರಾಮದ ಅಣ್ಣ ತಮ್ಮಂದಿರಾದಂಥ ನಾಗರಾಜ್ ಮತ್ತು ಸೂರ್ಯನಾರಾಯಣ ಪಿ ಎಸ್ ಆಗೋಕೆ ಒಂದು ಪಾಯಿಂಟ್ ಎರಡು ಐದು ಕೋಟಿ ಲಂಚ ಕೊಟ್ಟಿರೋದು ಬೆಳಕಿಗೆ ಬರ್ತಾ ಇದೆ ಕೂಡ್ಲೆ ಮೂವರನ್ನ ಸಿಐ ಡಿ ಅಲ್ಲದೆ ಒಂದು ಎಕರೆ ಜಮೀನ್ ಮಾರಿ ಲಂಚ ಅಪ್ಪನನ್ನು ಅಪ್ಪನನ್ನ ಐ ಡಿ ವಿಚಾರಣೆಗೆ ಒಳಪಡಿಸಿದೆ ಈಗಾಗಲೇ ನಾಪತ್ತೆ ಆಗಿರುವಂತಹ ಉಳಿದ ಆರೋಪಿಗಳ ಪತ್ತೆಗೆ ಹುಡುಕ್ತಾ ಇದ್ದಾರೆ ಅರೆಸ್ಟ್ ವಾರೆಂಟ್ ಓಡಿಸೋಕೆ ಈಗ ಕೋರ್ಟ್ಗೂ ಕೂಡ ಮುಂದಾಗಿದ್ದಾರೆ ಒಂದೊಮ್ಮೆ ಸಿಕ್ಕಿದ್ದೇ ಆದ್ರೆ ಆಸ್ತಿ ಮುಟ್ಟುಗೋಲು ಮಾಡೋಕೆ ಕೋರ್ಟ್ ಅನುಮತಿ ಪಡೆಯೋಕ್ಕೂ ಕೂಡ ಐ ಡಿ ಪ್ಲಾನ್ ಮಾಡ್ಕೊಂಡಿದೆ ಇವತ್ತೆ ಪರಾರಿಯಲ್ಲಿರುವಂಥ ರಚನಾ ಮತ್ತು ಜಾಗೃತ್ ಮರುಪರೀಕ್ಷೆ ರದ್ದು ಕೋರಿ ಹೈಕೋರ್ಟ್ ಕದ ತಟ್ಟಿದ್ದಾರೆ ಪರೀಕ್ಷಾ ಕೇಂದ್ರದಲ್ಲಿ ಸಿಸಿಟಿವಿ ಇರುತ್ತೆ ರೀ ಅಕ್ರಮ ನಡೆಯೋಕೆ ಹೇಗೆ ಸಾಧ್ಯ ಸಾಧ್ಯನೇ ಇಲ್ಲ ಅಂತ ರಿಟರ್ಜಿ ಸಲ್ಲಿಸಿದ್ದಾರೆ ಇನ್ನು ಮೊದಲು ಅರೆಸ್ಟ್ ಆಗಿದ್ದ ಹನ್ನೆರಡು ಅಭ್ಯರ್ಥಿಗಳ ಮೊಬೈಲ್ಗಳ ಸ್ಕ್ರೀನ್ ಮಿರರ್ ಮಾಡೋಕೆ ಸಿಐಡಿ ಕೋರ್ಟ್ ಅನುಮತಿಯನ್ನ ಪಡ್ಕೊಂಡಿದೆ ಸುಳ್ಳು ಅವೆಲ್ಲ ಯಾರ ಉದ್ದೇಶವಾಗಿ ಮಾಡ್ತಾವ್ರಿಂದ ನಮಗೆ ಅಶ್ವತ್ಥನಾರಾಯಣ್ ಅಂದ ನಮಗೂ ಅವ್ರ ಸಂಬಂಧ ಮಗನೇ ನಾವು ನೋಡಿಲ್ಲ ಸರ್ ನಾವು ನಾವು ರೈತರು ಸರ್ ನಾವು ಐವತ್ತು ಅರ್ವತ್ತು ಎಂಬತ್ತು ಲಕ್ಷ ಕೊಡುವಂಥ ಕೆಪಾಸಿಟಿ ಇದೇವ ಸರ್ ನಾವೀಗ ಅದೇ ನಮ್ಮಂತ ಅಮಾಯಕರು ಮಕ್ಕಳನ್ನ ಹಿಡ್ಕೊಂಡು ಹೋಗೋದು ಇವ್ರು ಸೇಫ್ ಆಗೋಕ್ಕೋಸ್ಕರ ಇವ್ರ ರಾಜಕೀಯ ಉದ್ದೇಶಕ್ಕೋಸ್ಕರ ನಮ್ಮನ್ನು ಹಾಳು ಮಾಡ್ತಾರಷ್ಟೇ ಪಾಯಿಂಟ್ ನಂಬರ್ ಒನ್ ಇಲ್ಲಿ ಯಾರೋ ಒಬ್ಬ ಅಭ್ಯರ್ಥಿ ಕಾಸಕೋಟಿ ನಿಂತಿರೋನು ಬಿಜೆಪಿ ಮುಖಂಡರ ಮಗ ಅಂತೆ ಅದು ನಿಜ ಆಗಿದ್ರೆ ತಗತ್ತಿದ್ದವ್ರಿಗೆ ನಾನು ಯಾವಾಗಲೂ ಹೇಳ್ತೀನಿ ಮನಿ ಥಿಕ್ಕರ್ ದನ್ ಬ್ಲಡ್ ಅಲ್ಲಿ ಯಾವ್ದು ಬರೋದಿಲ್ಲ ವರ್ಕ್ ಆಗಲ್ಲ ಕಾಂಗ್ರೆಸ್ ಬಿಜೆಪಿ ಇಲ್ಲ ಅಲ್ಲಿ ದುಡ್ಡು ಮುಖ್ಯ ಕಾಸು ಮನೇಲೂ ಯಾರೊಬ್ರು ಮಾರ್ಬಿಡ್ತಾರೆ ಒಳ್ಳೆ ರೇಟ್ ಬರುತ್ತೆ ಅಂದ್ರೆ ಇವರು ಬೇಕಾರೆ ಬಿಜೆಪಿ ಇದ್ರೆ ಎಕ್ಸಸ್ ಅಲ್ಲಿ ಅವ್ರೂ ಮಾರ್ಬಿಡ್ತಾರೆ ಬೇಕಾರೆ ಕಾಸು ಬರುತ್ತೆ ಅಂತಂದ್ರೆ ಅದನ್ನೇ ತಿನ್ಕೊಂಡ್ ಸಾಯಿರಿ ಬರಬಾರ್ದು ರೋಗ ಬಂದು ಅದು ಏನೇನು ರೋಗ ಬರುತ್ತೋ ಎಲ್ಲ ಬರ್ಬೇಕು ನಿಮಗೆ ಆ ಪೇಪರ್ ತಿನ್ನೋದನ್ನು ಪ್ರಾಕ್ಟೀಸ್ ಮಾಡ್ಕೊಂಬಿಡಿ ಹೇಳ್ತೀನಿ ಅದೇ ನೂರು ವರ್ಷ ಬದುಕ್ಬೋದಂತೆ ನೋಡ್ತೀನಿ ಇನ್ಮೇಲೆ ಆಚಿಗ್ಗೆಟ್ ಅವ್ರು ತಂದು ಇನ್ನು ಸಿ ಸಿ ಟಿ ವಿ ಕ್ಯಾಮ್ರಾ ಸಿ ಸಿ ಟಿ ವಿ ಕ್ಯಾಮ್ರಾ ಇರಬಹುದು ಬಟ್ ಇಫ್ ಸಿ ಸಿ ಟಿ ವಿ ಕ್ಯಾಮ್ರಾ ಇಸ್ ಮ್ಯಾನುಪ್ಯುಲೇಟೆಡ್ ವಾಟ್ ಟು ಡೂ ಕ್ಯಾಮ್ರಾ ಹಿಂಗೊಂದು ಆ್ಯಂಗಲಲ್ಲಿ ಇದ್ದರೆ ಅದೇ ನೀಲಿ ಅಲ್ಲಿ ಕಿವಿಗೆ ಹಾಕೊಂಡು ಕೂತ್ರೆ ಗೊತ್ತೇ ಗೊತ್ತಾಗೋದು ಹೆಂಗೆ ಓ ಎಮ್ ಆರ್ ಶೀಟಿನ ಎಕ್ಸಾಮ್ ಆದ್ಮೇಲೆ ತಿದ್ದಿಸ್ಕೊಂಡು ಕೂತರೆ ಹೆಂಗೆ ಅಲ್ಲ ಎಲ್ಲ ಎಕ್ಸಾಮ್ ಆದ್ಮೇಲೆ ತಿದ್ದೆ ಹೆಂಗ ಅದು ಹೆಂಗೆ ದಾಟ್ ವಿಲ್ ನಾಟ್ ಹೋಲ್ಡ್ ನಡೆದಿರೋ ಆಳ ಆಗಲ್ಲ ನೋಡಿದ್ರೆ ಯಾರೋ ಮೂರು ಜನಕ್ಕೆ ಅನ್ಯಾಯ ಆಗ್ಬೋದು ನಾನು ಆಗಲ್ಲ ಅಂತ ಹೇಳಲ್ಲ ಆ ಅನ್ಯಾಯವನ್ನು ಸರಿಪಡಿಸ್ಲಿಕ್ಕೆ ಇಡೀ ಕರಪ್ಟ್ ವ್ಯವಸ್ಥೆಯೇ ಒಪ್ಕೊಂಡು ಒಪ್ಕೊಂಡ್ರೂ ಇದು ಮಾಡ್ಕೊಡಕ್ಕೆ ಹೋದರೆ ಇನ್ನು ಮುಂದಕ್ಕೆ ಯಾರೂ ಬಗ್ಗಲ್ಲ ಈಗಲೇ ಬಗ್ತಾ ಇಲ್ಲ ಇದು ಆರನೇದೋ ಏಳನೇದೋ ಎಂಟನೇದೋ ಒಂಬತ್ತನೇದೋ ಹತ್ತನೇದೋ ಹಗರಣ ಇದು ಸಿ ಐ ಡಿನೇ ತನಿಖೆಗಳು ಮಾಡಿವೆ ಒಂದು ಎಂಡ್ ಆಗಲ್ಲ ಎಂಡ್ ಆಗಿಲ್ಲ ಇಲ್ಲಿವರೆಗೆ ಒಬ್ಬನೂ ಒಳಕ್ ಹೋಗಿಲ್ಲ ಸಾಕ್ಷಿಗಳೇ ಸಿಗಲ್ಲ ಪಿ ಎಸ್ ವ್ಯಾಕರಣದ ಬಗ್ಗೆ ಶಾಸಕ ಪ್ರಿಯಾಂಕ್ ಮೂರನೇ ಬಾರಿಗೆ ಇವತ್ತು ಕರೆದಿದ್ದು ನಾನು ಹೋಗಲ್ಲ ನಾನು ಯಾಕೆ ನೋಟಿಸ್ ಕೊಡ್ತೀರಿ ನನ್ನ ಎದುರಿಸ ನೋಡ್ತೀರಾ ಇದಕ್ಕೆ ಏ ನಿಮ್ಮನ್ನ ಯಾರು ಸಾರ್ ಎದುರಿಸ್ತಾರೆ ಕರ್ಗೆ ಮಗ ನೀವು ಅಂತ ಗೊತ್ತಿಲ್ವಾ ಎಲ್ಲರಿಗೂ ನಿಮ್ಮನ್ನ ಎದುರಿಸ್ತಾರೆ ಯಾರು ಹ್ಞೂ ನಿಮ್ಮನ್ನ ಯಾರು ಎದುರಿಸ್ತಾರೆ ತಾಕತ್ತಿದ್ರೆ ಇದ್ರೆ ಅರೆಸ್ಟ್ ಮಾಡ್ಲಿ ಏನಕ್ಕೆ ಅರೆಸ್ಟ್ ಮಾಡಬೇಕು ಓಯ್ ಅರೆಸ್ಟ್ ಮಾಡೋದು ಏನಿದೆ ಕೆ ಪಿ ಸಿ ಸಿ ಅಧ್ಯಕ್ಷರಂತೂ ದಲಿತ ಟಚ್ ಕೊಟ್ಟಿದ್ದಾರೆ ಏ ಪ್ರಿಯಾಂಕರ್ಗೆ ಅವರು ದಲಿತು ಅದಕ್ಕೆ ಕೊಡ್ತಾ ಇದ್ದಾರೆ ಅಂತ ವೆರಿ ಗುಡ್ ಸರ್ ಹಂಗಾರೆ ಅಂದರೆ ಅರ್ಥ ಶಿವಕುಮಾರ್ ಸಾಹಿ ಅವರಿಗೆ ಕಡೆಗೆ ಹೋಗದೆ ಇರೋದು ಮಾಡದೇ ಇರೋದು ಕಾನೂನು ಪ್ರಕಾರದನ್ನ ಏನು ಫೇಸ್ ಮಾಡಬೇಕೋ ಮಾಡ್ತೀರಿ ನ್ಯಾಯಾಲಯ ಏನು ಹೇಳತ್ತೋ ಮಾಡತ್ತೋ ನಾಳೆ ಆಗುತ್ತೆ ಬಿಡತ್ತೆ ಅದೆಲ್ಲ ಓಕೆ ನನಗೆ ದಲಿತ ಟಚ್ ಕೊಟ್ಟಿದ್ದು ನನಗೆ ಭಾಳ ರೋಚಕವಾಗಿ ಕಾಣಿಸ್ತಿದೆ ಡಿ ಕೆದ್ ಇದು ಜಾತಿ ಎಲ್ಲಿಂದ ಎಲ್ಲಿಂದ್ರಿ ಬಂತು ಜಾತಿ ಇದರಲ್ಲಿ ನಾಳೆ ಹಂಗಾರೆ ಯಾವುದೋ ನೋಟಿಸ್ ಕೊಟ್ಟು ಇವನು ಬ್ರಾಹ್ಮಣ ನೋಟಿಸ್ ಕೊಟ್ಟಿದ್ದೀರಿ ಇವರು ಲಿಂಗಾಯತರವರು ನೋಟಿಸ್ ಕೊಟ್ಟಿದ್ದೀರಿ ಹಿಂಗೆ ಹೇಳ್ತೀರಾ ಹಂಗಾರೆ ನಿಮ್ಮ ಸರ್ಕಾರದಲ್ಲಿ ನಾಳೆ ತಪ್ಪಿ ನೀವು ಬಂದ್ರೆ ಇನ್ಕೊಳ್ಳೋಣಪ್ಪ ನೀವೇ ಸಿ ಆದ್ರೆ ಹಿಂದ್ಕೊಳ್ಳೋಣಪ್ಪ ಯಾರಿಗೋ ಒಬ್ಬರಿಗೆ ಲಿಂಗಾಯತರು ನೋಟಿಸ್ ಕೊಟ್ಟರೆ ಗೌಡ್ರ ವಿರೋಧಿ ಡಿ ಕೆ ಶಿವಕುಮಾರ್ ಅಯ್ಯೋ ಲಿಂಗಾಯತರು ವಿರೋಧಿ ನೋಟಿಸ್ ಕೊಟ್ಟಿದ್ದಾರೆ ಅಂತಂದಬೇಕಾ ಬ್ಯಾಡಪ್ಪ ಕಾಮನ್ ಸೆನ್ಸ್ ಒಂದು ಪ್ರಶ್ನೆ ಕೇಳಲ್ಲ ತಮಾಷಿಗೆ ತಮಾಷೆಗೆ ಜತಗಳಕ್ಕೆ ಏನು ಸರ್ ಪ್ರಿಯಾಂಕ್ ಖರ್ಗೆ ಅವರಿಗೆ ಸಿ ನವರು ನೋಟಿಸ್ ಕೊಟ್ಟಿದ್ದು ದಲಿತ ಎನ್ನುವುದೇ ಡಿ ಕೆ ಅಭಿಪ್ರಾಯ ಆಗೋದಾದರೆ ಆಗದಾದ್ರೆ ಅಂದ್ರೆ ಒ ಓಡಿನವ್ರಿಗೆ ದಲಿತರಾಗಿರುವ ಖರ್ಗೆ ಪ್ರಿಯಾಂಕ ಮೇಲೆ ವಿಪರೀತವಾದ ಜಾತಿ ಕೋಪ ಇದೆ ಅಂತ ಆಯ್ತು ಸರ್ಕಾರದಲ್ಲಿ ಯಾರಿಗೋ ಇದೆ ಅಂತ ಆಯ್ತು ಹಾಗಿದ್ರೆ ಒಕ್ಕಲಿಗರ ಲೀಡರ್ ಕರ್ಕತ್ತಾ ಇರೋ ಡಿ ಕೆ ಶಿವಕುಮಾರ್ ಅಶ್ವಥ್ ನಾರಾಯಣ್ ಮೇಲೆ ಮಾಡ್ತಿರೋದನ್ನ ಅವರೆಲ್ಲಾರು ನಾಳೆ ಇವ್ರು ಗೌಡ್ರು ವಿರೋಧಿ ಅನ್ಬೋದರ ವಿರೋಧಿ ಹಂಗ ಈ ಜಾತಿ ತಂದ್ರೆ ಹಂಗೆ ಬರುತ್ತೆ ಮತ್ತೇನು ಅದ್ಯಾಕನ್ಬಾರ್ದಾರ ಟಾರ್ಗೆಟ್ ಮಾಡ್ತಿರೋದು ಅಶ್ವತ್ಥ ನಾನು ಹೇಳ್ಬೇಕು ಇಲ್ಲಿ ಒಕ್ಕಲಿಗರ ವಿರೋಧಿ ರೀ ಈ ಟೀಕೆ ಎಲ್ಲರನ್ನು ಮುಳುಗಿಸೋದೇ ಕೆಲಸ ಮುಗಿಸೋದೇ ಕೆಲಸ ತಾನು ಒಬ್ಬನೇ ಇರಬೇಕು ಅಂತ ಒಕ್ಕಲಿಗರ ವಿರೋಧಿ ಅಂತ ಅನ್ಬೋದು ಆ ವಿದ್ಯಾರ್ಥಿಗಳೆಲ್ಲ ಗೌಡ್ರ ಅವ್ರನ್ನ ವಿರೋಧ ಮಾಡುತ್ತೆ ಹಂಗ ಬರುತ್ತೆ ಐ ಆರ್ ಬ್ರಿಂಗಿಂಗ್ ಆಲ್ ದಾಟ್ ಎಸ್ ಮುಂದಕ್ಕೆ ಹೋಗೋಣ ಸೊ ಇನ್ನು ಪಿ ಎಸ್ ಎ ಮುಚ್ಚಿ ಹಾಕೋಕೆ ಸರ್ಕಾರ ಪ್ರಯತ್ನಿಸ್ತಾ ಇದೆ ಅಂತ ಸಿದ್ದರಾಮಯ್ಯ ಆರೋಪಿಸಿದ್ದಾರೆ ಒಬ್ಬೊಬ್ಬ ಅಭ್ಯರ್ಥಿಯಿಂದ ನಲವತ್ತು ಲಕ್ಷದಿಂದ ಒಂದು ಕೋಟಿಯವರೆಗೂ ಕೂಡ ವಸೂಲಿ ಮಾಡಲಾಗಿದೆ ಇಲ್ಲದರ ಅಸಲಿಯತ್ತು ಬಯಲಾಗಬೇಕು ಅಂದ್ರೆ ನ್ಯಾಯಾಂಗ ತನಿಖೆ ಆಗಬೇಕು ಅಂತ ಅವರು ಒತ್ತಾಯ ಸಿಎಂ ಬೊಮ್ಮಾಯಿ ಮಾತ್ರ ಕಾಂಗ್ರೆಸ್ ಕಾಲದಲ್ಲಿ ಪರೀಕ್ಷೆ ಅಕ್ರಮ ನಡೆದಿವೆ ಸಿಕ್ಕಿ ಹಾಕೊಳ್ತೀವಿ ಅನ್ನೋ ಭಯದಿಂದ ಈ ರೀತಿ ರಾಜಕೀಯ ಮಾಡ್ತಾ ಇದ್ದಾರೆ ದೊಡ್ಡ ಸುದ್ದಿ ಅಂತ ಬಿಂಬಿಸಲು ಹೊರಟಿದ್ದಾರೆ ಅಂತ ದೂಷಣೆ ಮಾಡಿದ್ದಾರೆ ತನಿಖೆ ಪಾರದರ್ಶಕವಾಗಿ ನಡೀತಾ ಇದೆ ಯಾರ ಹತ್ರ ಆಧಾರ ಸಾಕ್ಷಿ ಇದ್ರೂ ಕೂಡ ತಂದುಕೊಳ್ಳಿ ತನಿಖೆ ಮಾಡ್ತೀವಿ ಅಂತ ಅವರು ಸವಾಲು ಸುಮಾರು ಮುನ್ನೂರು ಕೋಟಿ ರೂಪಾಯಿ ಅವ್ಯವಹಾರ ನಡೆದಿದೆ ಒಂದೊಬ್ಬ ಈ ಅಭ್ಯರ್ಥಿ ಆಯ್ಕೆಯಾಗಿರಲ್ಲ ಪಿ ಅವರಿಂದ ಸುಮಾರು ನಲವತ್ತು ಲಕ್ಷದಿಂದ ಒಂದು ಕೋಟಿ ವರೆಗೂ ಕೂಡ ವಸೂಲು ಮಾಡಿದ್ದಾರೆ ಸೊ ಅದರಿಂದ ಅದಕ್ಕೆ ನಾನು ಹೇಳೋದು ಇನ್ವೆಸ್ಟಿಗೇಷನ್ನು ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ನೇತೃತ್ವದಲ್ಲಿ ಕಾಂಗ್ರೆಸ್ನವರು ಆಧಾರ ರಹಿತವಾಗಿರುವಂತ ಆರೋಪವನ್ನು ಮಾಡ್ತಾ ಇದ್ದಾರೆ ಈಗ ಅವ್ರ ಕಾಲದಲ್ಲಿ ಸಾಕಷ್ಟು ಪರೀಕ್ಷೆಗಳು ಕಾಪಿ ಆಗಿದಾವೆ ಕ್ವಶನ್ ಪೇಪರ್ ಹೊರಗಡೆ ಬಂದಿದೆ ಆ ಸಂದರ್ಭದಲ್ಲಿ ಏನು ಕ್ರಮವನ್ನು ತೆಗೆದುಕೊಳ್ಳಿಲ್ಲ ಈಗ ನಾವು ಕ್ರಮ ತೆಗೆದುಕೊಳ್ಳುವಾಗ ಎಲ್ಲಿ ಬಣ್ಣ ಬಯಲಾಗುತ್ತೆ ಅನ್ನುವಂತ ಒಂದು ಲೆಕ್ಕ ಕೊಡ್ತಾರಲ್ಲಾಂಗ್ರೆಸ್ ಮಜಾ ನೀವು ಚೇಂಜೇ ಮಾಡ್ಕೊಳಲ್ಲ ಎಷ್ಟು ಸರಿ ಹೇಳಿದ್ರು ಕೇಳಲ್ಲ ನೀವು ನೀವೀಗ ಹೇಳಿದ ಇಲ್ಲಿವರೆಗೂ ಹೇಳಿದ ಎಲ್ಲದಕ್ಕೂ ಹೈಕೋರ್ಟ್ ಸಿಟ್ಟಿಂಗ್ ಜಡ್ಜ್ ಕೊಟ್ಬಿಟ್ಟಿದ್ರೆ ಕರ್ನಾಟಕ ಹೈಕೋರ್ಟ್ ಖಾಲಿ ಆಗೋದು ಕರ್ನಾಟಕ ಹೈಕೋರ್ಟೆ ಖಾಲಿ ಆಗ್ಬಿಡೋದು ಬೇರೆ ಕೇಸ್ ಬೇರೆ ಕೇಸೇ ಇಲ್ಲ ಎಲ್ಲರೂ ನ್ಯಾಯ ತನಿಖೆಲ್ಲ ಇರೋರು ಆಗಲ್ಲ ಅದು ಡೋಂಟ್ ಮೇಕ್ ದೋಸ್ ಡಿಮಾಂಡ್ ತನಿಖೆ ಕರೆಕ್ಟ್ ಅದು ನನ್ನ ಪ್ರಕಾರ ಚೀಫ್ ಮಿನಿಸ್ಟ್ರು ಸಾಕ್ಷಿ ತಂದು ಕೊಡಿ ನಾವು ತನಿಖೆ ಮಾಡ್ತೀವಿ ತೊಂದ್ಕೊಟ್ಟು ತನಿಖೆ ಮಾಡ್ಸೋಕೆ ನೀವು ಒಬ್ರೇಬೇಕಾ ನೀವು ಒಬ್ರೇಬೇಕಾ ಸಿ ಎಮು ತಂದ್ಕೊಟ್ಟು ತನಿಖೆ ಮಾಡ್ಸೋಕೆ ಸಾಕ್ಷಿ ಅವರೇ ಹುಡುಕು ಹಾಂ ಚೆನ್ನಾಗಿದೆ ಇದು ಸ್ಕೀಮು ಬಟ್ ದಿನಕ್ಕೊಂದು ಲೆಕ್ಕ ಕೊಡ್ತಾ ಇದ್ರಲ್ಲ ಸರ್ ಕಾಂಗ್ರೆಸ್ ನಿನ್ನೆ ಮುನ್ನೂರು ಕೋಟಿ ಅಂತ ಇವತ್ತು ನಲ್ವತ್ತರಿಂದರೆ ಮುಂದಕ್ಕೆ ಹೋಗ್ತಾ ಇರತ್ತೆ ಇರಲಿ ರೇಟ್ ಈಗ ಕಣ್ರಿ ದಿನ ಜಾಸ್ತಿ ಆದಾಗ ಮುಂದಕ್ಕೆ ಹೋಗೋಣ ಓಕೆ ಇನ್ನು ಅಶ್ವತ್ಥನಾರಾಯಣ್ ಟಾರ್ಗೆಟ್ ಮಾಡ್ಕೊಂಡಿದ್ದಕ್ಕೆ ಐವತ್ತು ಓ ಬಿ ಬಿಜೆಪಿಯರೆಲ್ಲ ತಿರುಗಿ ಬಿದ್ರಾ ಹಾಂ ಬಿಜೆಪಿ ಒಡೆದ ಮನೆ ಏನಿಲ್ಲ ಒಗ್ಗಟ್ಟಿನ ಮನೆ ಜೊತೆಯಾಗಿ ನಿಂತ್ಕೊಳ್ತೀವಿ ನಾನು ನಿಮಗೆ ಕೇಳ್ಕೊಳ್ಳೋದು ಜನಕ್ಕೆ ಒಂದೇ ಅವರು ಒಡೆದ ಮನೆಯೋ ಒಗ್ಗಟ್ಟಿನ ಮನೆಯೋ ಅವ್ರ ಮನೆ ಹಾಳಾಗಿ ಹೋಗಲಿ ನಾಳೆ ಶನಿವಾರ ಭಾನುವಾರ ಪಬ್ಲಿಕ್ ಟಿ ವಿನವ್ರು ಇಲ್ಲಿ ಮಲ್ಲೇಶ್ವರಂ ಗ್ರೌಂಡ್ಸಲ್ಲಿ ನಮ್ಮ ಮನೆ ಅಂತ ನಮಗೆ ನಿಜವಾದ ಮನೆಯ ಕನಸನ್ನು ಸರಿ ಮಾಡ್ಕೊಳ್ಳೋಕ್ಕೆ ಒಂದಿನ ಕಾರ್ಯಕ್ರಮ ಮಾಡ್ತಾರೆ ಅದಕ್ಕೆ ನಾವು ಹೋಗೋಣ ಇವರೆಲ್ಲ ಬಡದಾಡ್ಕೊಂಡು ಸಾಯ್ಲಿ ಇವ್ರ ಮನೆಗೆ ಇವ್ರ ಮನೆ ಕಡೆಯವರು ಇಬ್ಬರು ಒಬ್ಬ ದರ್ಶನ್ ಗೌಡ ಅಂತ ಇನ್ನೊಬ್ಬ ನಾಗೇಶ್ ಗೌಡ ಅಂತ ಅವ್ರಿಬ್ರು ಇವ್ರ ಸಂಬಂಧಿಕರು ಮಾರ್ಕ್ಸ್ ಎಲ್ಲ ಜಾಸ್ತಿ ಕೊಟ್ಬಿಟ್ಟಿದ್ದಾರೆ ಅವ್ರನ್ನ ಕರೆದು ಬಿಟ್ಟು ಬಿಟ್ಟುಬಿಟ್ಟಿದ್ದಾರೆ ಯಾಕೆ ಅವರು ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಹೊರಗಡೆ ಕೊಡಿ ವಿಶ್ವ ಅಂತಂದ್ರೆ ಎಂಟೈರ್ ಎಂಟೈರ್ ಸ್ಕ್ಯಾಮ್ಗೆಲ್ಲ ಅವರೇ ಅದಕ್ಕೆಲ್ಲ ಪಿತಾಮಹ ಅವರೇ ತಾಯ್ತಲ್ಲ ವಿಶ್ವ ಮಾನವ ಪಿತಾಮಹ ಕ್ಯಾಂಡಲ್ಸ್ ಗೆ ವಿಶ್ವ ಮಾನವ ಆ ಎಂಪ್ಲಾಯ್ಮೆಂಟ್ ಗೆ ವಿಶ್ವ ಮಾನವ ನನ್ಗೆ ಈ ರಾಜ್ಯದ ಯುವಕರೇನಿದ್ದಾರೆ ಒಬ್ಬ ಭ್ರಷ್ಟ ಅಶ್ವಥ್ ನಾರಾಯಣ ಬಗ್ಗೆ ಕಾಂಗ್ರೆಸ್ ನೋಡು ಆಧಾರ ರಹಿತವಾಗಿರುವಂತ ಆರೋಪವನ್ನು ಮಾಡ್ತಾ ಇದ್ದಾರೆ ಒಂದು ಜವಾಬ್ದಾರಿವಾದ ಪಕ್ಷ ಕಾಂಗ್ರೆಸ್ ವಿರೋಧ ಪಕ್ಷ ಜವಾಬ್ದಾರಿ ಅದು ಕೂಡ ಅಷ್ಟೇ ಜವಾಬ್ದಾರಿ ಇರ್ತದೆ ಅಂಡ್ ರನ್ ಕೇಸ್ ಮಾಡುವಂಥದ್ದು ದೊಡ್ಡ ಸುದ್ದಿ ಮಾಡುವಂಥ ಪ್ರಯತ್ನಗಳು ಮಾಡ್ತಾರೆ ರಾಮನಗರದಲ್ಲಿ ಅವತ್ತು ನಮ್ಮ ಪಕ್ಷದ ಪರವಾಗಿ ನಮ್ಮ ಅಶ್ವಥ್ ಅವರು ಸ್ವಲ್ಪ ಏರು ಧ್ವನಿಯಲ್ಲಿ ಮಾತಾಡೋದು ಅದು ಮಾತಾಡಿದೆ ತಪ್ಪು ಅಲ್ಲಿ ಹೋಗಿ ಕೈ ಕಟ್ಕೊಂಡು ಸುಮ್ಮನೆ ನಿಂತ್ಕೊಂಡ್ ಬಂದಿದ್ರೆ ಏನು ಆಗ್ತಾ ಇರಲಿ ಯಾವಾಗ ಎದುರು ನಿಂತ್ಕೊಂಡು ಉತ್ತರ ಕೊಟ್ಟರು ಅಲ್ಲೇ ಶುರುವಾಯಿತು ಓ ನಮ್ಮ ರಾಮನಗರದಲ್ಲಿ ನಮ್ಗೆ ತೊಡೆ ತರ್ತಾವ್ ಇವರು ಅಂದ್ಬಿಟ್ಟು ಅಲ್ಲಿಂದ ಪ್ರಾರಂಭ ಇಲ್ಲಿವರೆಗೂ ಬಂದಿರೋದು ಇದು ವಿತೌಟ್ ಡಾಕ್ಯುಮೆಂಟ್ಸ್ ಅಲ್ಲಿಂದನೇ ಶುರುವಾಗಿರೋದು ಹಿಂದೆ ಇಂತ ಮಾಡೋದ್ರಲ್ಲಿ ನಾವು ಇದ್ವಲ್ಲ ಅದೇ ಚಾಳಿ ನೆಕ್ಸ್ಟ್ ಇರೋದೇ ಪ್ರೋಗ್ರಾಮ್ ಅದೇನೆ ಸಿದ್ದರಾಮಯ್ಯ ಕಾಂಗ್ರೆಸ್ ಬಿಡಿಸ್ಬೇಕು ಎರಡ್ ಸಾವಿರದ ಇಪ್ಪತ್ ಮೂರು ಒಳಗಡೆ ಸಿದ್ದರಾಮಯ್ಯನವ್ರನ್ನೇ ಪಾರ್ಟಿಯಿಂದ ಸಸ್ಪೆಂಡ್ ಮಾಡಿಸ್ಬಿಡ್ತಾರೆ ನೋಡ್ತಾ ಇರಿ ಕಾಯ್ದು ನೋಡ್ರಿ ರಾಮಕೃಷ್ಣ ಕಡೆ ಜಾಗದಲ್ಲಿ ಸಿದ್ದರಾಮಯ್ಯ ಇದಾರೆ ರೀ ತೊಂಬತ್ನಾಲ್ಕರಲ್ಲಿ ಆಗಿದ್ದು ಎರಡ್ ಸಾವಿರದ ಇಪ್ಪತ್ ಮೂರು ಡಿಸೆಂಬರ್ ಅವರೇ ಇದ್ದವ್ರಿಗೆ ಅನುಭವ ಇರೋದ್ರಿಂದ ನಮಗೆ ಗೊತ್ತಿಲ್ಲ ಎರಡನೇದು ಇಫ್ ದಟ್ ಈಸ್ ಟ್ರೂ ವಾಟ್ ದರ್ ಮಿನಿಸ್ಟರ್ ಈಸ್ ಸೇಂಗ್ ಮಂತ್ರಿ ಹೇಳ್ತಿರೋದು ನಿಜ ಆದರೆ ರಾಜಕೀಯವಾಗಿ ಬಿ ಜೆ ಬಿಜೆಪಿಯವ್ರು ಸ್ವೀಕಾರ ಮಾಡಿ ಫೈಟಿಂಗ್ ಇಳಿರಿ ಅವ್ರನ್ನ ಯಾರು ಎದುರಿಸಬಾರದು ಮಾ ಎದುರಿಸೋರ್ಗೆ ಹಿಂಗ್ ಮಟ್ಟ ಆಗ್ತಾರಂತ ಟೇಕ್ ಇಟ್ ಫೈಟ್ ಫೈಟ್ ಹಾಗೆ ನೀವು ಯಾರು ಫೈಟ್ ಮಾಡಿದ್ರೆ ಅಡ್ಜಸ್ಟ್ಮೆಂಟ್ ಆಗೋಗಿರಬಹುದಲ್ಲಿ ಪಾಲಿಟಿಕ್ಸ್ ಅಲ್ಲಿ ದರ್ ಇಸ್ ಅರೋಪ ಹಾಂ ವೆಯ್ಟ್ ಮಾಡಿ ನಿಮ್ಮ ಪಕ್ಷ ಕಟ್ಕೊಳ್ಳೋದಾದ್ರೆ